ಒಬ್ಬ ಹೋರಾಟಗಾರನಾಗಿ ಸ್ಪಂದಿಸುವಂಥದ್ದು ನನ್ನ ಧರ್ಮ ತಾನೆ. ಇಲ್ಲಿ ನಾಯಕನಾಗುವ ಉದ್ದೇಶ ಇಟ್ಟುಕೊಂಡು ಸಾರಿಗೆ ಇಲಾಖೆಗೆ ಬಂದವನಲ್ಲ. ಹೌದು, ಬಹಳ ತಪ್ಪು ಮಾಡಿದ್ದೀನಿ ಅಂತ ಹೇಳ್ಬೋದು. ಯಾರೋ ಒಂದು ಸಂಘಟನೆಯ ಯಾವುದೋ ಒಂದು ತುಕಡಿ ಮಾತಾಡಿಬಿಟ್ರೆ ಆಯ್ತಾ? ನಾನು ಎದುರ್ಕೊಂಡು ಹೋಗೋನಲ್ಲ, ಯಾವನೋ ನಂದೀಶ್ ರೆಡ್ಡಿ ಕಾರ್ ಹತ್ಕೊಂಡು ಓಡೋಗೋನಲ್ಲ. ಹೇಳ್ದೆ ಕೇಳ್ದೆ ಕರೀದಲ್ಲೇ ಅಶೋಕ್ ಮನೆಯಲ್ಲಿ ನಾನು ಹೋಗಿ ಕೂರೋವನಲ್ಲ. ವಿಧಾನಸೌಧದಲ್ಲಿ ಹೋಗಿ ಕೂತ್ಕೊಂಡು ಕಾಯ್ಕೊಂಡು ಕೂತ್ಕೊಂಡು ಅವ್ರ ಕೈ ಕಾಲು ಹಿಡ್ಕೊಂಡು ದಮ್ಮಯ್ಯ ಅಂದವನಲ್ಲ. ಕೋಡಿಹಳ್ಳಿ ಚಂದ್ರಶೇಖರ್ ತೇಜೋವಧೆ ಮಾಡ್ತಕ್ಕಂಥದ್ದು ರೈತ ಸಂಘವನ್ನು ಇಬ್ಬಾಗ ಮಾಡಿಸುವಂಥ ಎಲ್ಲ ಘಟನೆಯೂ ನಡೆದಿತ್ತು. ಆಪಾದನೆ ಮಾಡಿದಂಥ ಅಸ್ಸಾಮಿಗಳು ಯಾರು? ನಾನು ಸ್ಪಷ್ಟವಾಗಿದ್ದೀನಿ, ಸಾರಿಗೆ ಇಲಾಖೆಗೆ ನ್ಯಾಯ ಕೊಡಿಸುವಂಥ ಕೆಲಸ ಇವತ್ತಿಲ್ಲ ನಾಳೆ ನನಗೆ ಆ ದಿಟ್ಟತನ ಇದೆ, ನಾನು ಮಾಡೇ ಮಾಡ್ತೀನಿ. ನಾನು ಯಾವುದೇ ಕಾರಣಕ್ಕೆ ನನ್ನನ್ನು ಭ್ರಷ್ಟ ಅಂತ ಹೇಳ್ತಕ್ಕಂಥ ಕರ್ನಾಟಕದ ಒಳಗಡೆ ಇದುವರೆಗ ಅಂಥ ಹೀನ ಕೃತ್ಯವನ್ನು ನಾನು ಮಾಡಿಲ್ಲ.